ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ನೈಟ್ ರೇಟಿಂಗ್ಸ್ ಬಿಡುಗಡೆ ಆಗಿದೆ ಎಸ್ ಎಷ್ಟು ಬಂದಿದೆ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಜಾನ್ಸಿನ್ ಅವರ ಬಗ್ಗೆ ಅಪ್ಡೇಟ್ ಇದೆ ದ ರಾಕ್ ಅವರ ಬಗ್ಗೆ ಅಪ್ಡೇಟ್ ಇದೆ ಇನ್ನು ಕೆಲವೊಂದಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬನ್ನಿ ವಿಡಿಯೋನ ವಿ ಮೊದಲನೇದಾಗಿ ಮಂಡ್ಯ ನೈಟ್ ರೋ ರೇಟಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ನಾವು ಕಳೆದ ಮಂಡ್ಯ ನೈಟ್ ನೋಡೋದಾದ್ರೆ ಆ ವಾರ ನಮಗೆ ಜಾನ್ಸಿನ್ ಅವರು ನೋಡೋದಕ್ಕೆ ಸಿಕ್ಕಿದ್ರು ಅದಕ್ಕೋಸ್ಕರ ಆ ವಾರದ ಮಂಡ್ಯ ನೈಟ್ ರೇಟಿಂಗ್ಸ್ ಸ್ವಲ್ಪ ಜಾಸ್ತಿ ಆಗಿತ್ತು ಒನ್ ಪಾಯಿಂಟ್ ಏಟ್ ಟು ಸೆವೆನ್ ಮಿಲಿಯನ್ ಬಂದಿತ್ತು ಬಟ್ ಈ ವಾರದ ಮಂಡ್ಯ ನೈಟ್ರೋ ನೋಡೋದಾದ್ರೆ ಈ ವಾರ ನಮಗೆ ಬ್ರಾಕ್ ಲೇಸ್ನರ್ ಅವರು ನೋಡೋದಕ್ಕೆ ಸಿಕ್ಕಿದ್ರು ಬ್ರಾಕ್ ಲೇಸ್ನರ್ ಅಂಡ್ ಒಮಾಸ್ ಅವರ ನಡುವೆ ಒಂದು ಫೇಸ್ ಟು ಫೇಸ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಕ್ಕಿತ್ತು ಮೈನ್ ಇವೆಂಟ್ ಅಲ್ಲಿ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು ಬಟ್ ಈ ವಾರದ ಮಂಡೆ ನೈಟ್ರೋ ರೇಟಿಂಗ್ಸ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬಹುದು ಅಂಡ್ ಈ ವಾರ ಮಂಡೇ ನೈಟ್ರೋ ರೇಟಿಂಗ್ಸ್ ಒನ್ ಪಾಯಿಂಟ್ ಸೆವೆನ್ ಜೀರೋ ಫೈವ್ ಮಿಲಿಯನ್ಸ್ ಬಂದಿದೆ ಸೊ ಯಾವಾಗಲೂ ಕೂಡ ಮಂಡೆ ರೇಟಿಂಗ್ಸ್ ಒನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಒನ್ ಏಟ್ ಅಲ್ಲ ಇರುತ್ತೆ ಅಂತ ಹೇಳ್ಬೇಕು ನೋಡೋಣ ಯಾವಾಗ ಮಂಡೆ ನೈಟ್ರೋ ರೇಟಿಂಗ್ಸ್ ಟು ಮಿಲಿಯನ್ ಪ್ರತಿ ವಾರನೂ ಕೂಡ ಕ್ರಾಸ್ ಮಾಡುತ್ತೆ ಅಂತ ಯಾಕಂದ್ರೆ ಸ್ಮ್ಯಾಕ್ ಡೌನ್ ಅಂತೂ ಪ್ರತಿ ವಾರ ಟೂ ಮಿಲಿಯನ್ ನ ಕ್ರಾಸ್ ಮಾಡ್ತಾ ಇದೆ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ಜಾನ್ಸಿನ್ ಅವರ ಬಗ್ಗೆ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮ್ಮ ವಿನ್ಸ್ ಮೆಕ್ ಮನ್ ಅವರು ಯಾವ ರೀತಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಆ ರೀತಿ ಕೆಲಸಗಳನ್ನ ಮಾಡಿದ್ರಿಂದಾನೇ ನಮ್ಮ ವಿನ್ಸ್ ಮೆಕ್ ಮೆನ್ ಅವರು ಡಬ್ಡಬ್ಲ್ಯೂ ಎಸ್ ಸಿಇಒ ಪದವಿಯಿಂದ ರಿಸೈನ್ ಕೂಡ ಮಾಡಲಾಯಿತು ಅಂತ ಹೇಳ್ಬಹುದು ಇವಾಗ ಅದನ್ನೆಲ್ಲ ಹೇಳ್ಕೊಂಡು ಕೋರಷ್ಟು ಟೈಮ್ ಇಲ್ಲ ಸೊ ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ಇದ್ರೆ ಗೊತ್ತಿರುತ್ತೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಏನೇನ್ ಮಾಡಿದ್ರು ಅಂತ ಅದ್ರ ಬಗ್ಗೆ ನಮ್ಮ ಜಾನ್ಸನ್ ಅವರು ರಿಯಾಕ್ಷನ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಅವ್ರು ಹೇಳ್ತಾರೆ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಒಬ್ಬ ವ್ಯಕ್ತಿ ತಪ್ಪು ನಿರ್ಧಾರನ ತಗೊಂಡೇ ತಗೋತಾನೆ ಅದು ದೇವರಿಗೆ ಮಾತ್ರ ಗೊತ್ತಿರುತ್ತೆ ನಿರ್ಧಾರ ತಗೋತಾನೆ ಅಂತ ಲೆಕ್ಕಾಚಾರ ಎಲ್ಲ ದೇವರು ಮೊದಲೇ ಬರೆದು ಇಟ್ಕೊಂಡಿರ್ತಾನೆ ಅದರಿಂದ ನಾನು ಒಬ್ಬ ಪ್ರೀತಿಸ್ತಾ ಇದ್ದೀನಿ ಹತ್ರ ಆ ಭಕ್ತಿಗೆ ಪ್ರೀತಿ ಕಮ್ಮಿ ಆಗುತ್ತೆ ಅಂತಲ್ಲ ನಾನು ಮುಂಚೆ ಆ ವ್ಯಕ್ತಿ ಜೊತೆ ಯಾವ ರೀತಿ ಇದ್ದೆ ಇವಾಗಲೂ ಕೂಡ ಆ ವ್ಯಕ್ತಿ ಜೊತೆ ಅದೇ ರೀತಿ ಇರ್ತೀನಿ ಅಂತ ನಮ್ಮ ಜಾನ್ಸನ್ ಅವರು ವಿನ್ಸ್ ಮೆಕ್ಮನ್ ಅವರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ಜಾನ್ಸನ್ ಅವರು ಕೂಡ ಹೇಳೋದು ಸರಿ ಯಾಕಂದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ಬಿಟ್ಟಿದ್ದಾನೆ ಅಂತ ಅಂತ ಹೇಳ್ಬಿಟ್ಟು ಅವನಿಂದ ದೂರ ಆಗೋದಕ್ಕಿಂತ ಅವನು ನಮ್ಮ ಜೊತೆ ಏನು ತಪ್ಪು ಮಾಡಿಲ್ವಲ್ಲ ಸೊ ಅವ್ನು ಪರ್ಸನಲ್ ಅವನು ಏನು ಮಾಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ಕೊಡ್ತಿದ್ದಂತಹ ಪ್ರೀತಿ ಕಾಳಜಿಗಳನ್ನ ನಾವು ಕಮ್ಮಿ ಮಾಡಬಾರ್ದು ಜಾನ್ಸನ್ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ ಬಗ್ಗೆ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಎಡ್ಜ್ ಫಿನ್ ಬ್ಯಾಲರ್ ಅವರ ನಡುವೆ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ನಮಗೆ ರಸಮೇನಿಯಾ ತರ್ಟಿ ನೈನ್ ಅಲ್ಲಿ ಎಡ್ಜ್ ವರ್ಸಸ್ ಫಿನ್ ಬ್ಯಾಲರ್ ಅವರ ನಡುವೆ ಎಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಸೊ ಪ್ರಾಬಬ್ಲಿ ಮ್ಯಾಚ್ ಚೇಂಜ್ ಆಗುವಂತ ಎಲ್ಲಾ ಚಾನ್ಸಸ್ ಗಳು ಕೂಡ ಕಾಣಿಸ್ತಾ ಇದೆ ಈ ಮ್ಯಾಚ್ ಸ್ಟಿಪುಲೇಷನ್ ಚೇಂಜ್ ಆಗೋದಿಲ್ಲ ಈ ಮ್ಯಾಚ್ ನ ಕ್ಯಾರೆಕ್ಟರ್ ಗಳು ನಮಗೆ ಚೇಂಜ್ ಆಗೋದು ನೋಡೋದಕ್ಕೆ ಸಿಗಬಹುದು ಈಗಾಗಲೇ ನಮ್ಮ ಫಿನ್ ಬ್ಯಾಲರ್ ಅವರು ಟೀಸ್ ಮಾಡ್ಬಿಟ್ಟಿದ್ದಾರೆ ಹೆಲ್ಲೋ ಡಿಮನ್ ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂಡ್ ನಮ್ಮ ಎಡ್ಜ್ ಅವರು ಕೂಡ ನಾರ್ಮಲ್ ಎಡ್ಜ್ ಆಗಿ ನಮಗೆ ಈ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ನಮಗೆ ಬ್ರೂಡ್ ಎಡ್ಜ್ ವರ್ಸಸ್ ಡಿಮನ್ ಬ್ಯಾಲರ್ ಈ ಮ್ಯಾಚ್ ಅಲ್ಲಿ ನೋಡೋದಿಕ್ಕೆ ಸಿಗ್ತಾರೆ ಅಂತೆ ನಿಜವಾಗ್ಲೂ ಕೂಡ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಬ್ರೂಡ್ ಎಡ್ಜ್ ವರ್ಸಸ್ ಡಿಮನ್ ಫಿನ್ ಬ್ಯಾಲರ್ ಎಲ್ಲಿ ಒಳಗಡೆ ಇವರು ಕೂಡ ಮ್ಯಾಚ್ ಆಡ್ತಾ ಇದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಒಂದು ಬಿಗ್ಗೆಸ್ಟ್ ಅಂತಾನೆ ನಾನಂತೂ ಕರಿತೀನಿ ಇದನ್ನ ನಿಜವಾಗ್ಲೂ ಕೂಡ ನನಗಂತೂ ಸಖತ್ ಖುಷಿ ಆಗ್ತಾ ಇದೆ ಡಬ್ಲ್ಯೂ ಫೈನಲ್ ಈ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದೆ ರಸಲ್ ಮೇನಿಯಾದಲ್ಲಿ ಎಲ್ಲಿನ ಸೆಲ್ ಒಳಗಡೆ ಬ್ರೂಡ್ ಎಡ್ಜು ನಮ್ಮ ಡಿಮನ್ ಬ್ಯಾಲರ್ ನಿಜವಾಗ್ಲೂ ಕೂಡ ಸಖತ್ ಖುಷಿ ಆಗ್ತಾ ಇದೆ ನನಗಂತೂ ಈ ಮ್ಯಾಚ್ ನ ಬೆಟ್ಟಿಂಗ್ ಓರ್ಡ್ಸ್ ಕೂಡ ರಿಲೀಸ್ ಆಗಿದೆ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಈ ಮ್ಯಾಚ್ ಅಲ್ಲಿ ನಮ್ಮ ಡಿಮನ್ ಪಿನ್ ಬ್ಯಾಲರ್ ಅವರು ವಿನ್ ನಾವು ನೋಡೋಣ ಫೈನಲ್ ಯಾರು ಈ ಮ್ಯಾಚ್ ಅಲ್ಲಿ ವಿನ್ ಆಗ್ತಾರೆ ಅಂತ ನಿಜವಾಗ್ಲೂ ಕೂಡ ಒಂದು ಅನ್ಪ್ರಡಿಕ್ಟೇಬಲ್ ಮ್ಯಾಚ್ ಆಗಿದೆ ಅಂತಾನೆ ಹೇಳ್ಬಹುದು ಡಿಮನ್ ಬ್ಯಾಲರ್ ವರ್ಸಸ್ ಬ್ರೂಡ್ ಎಡ್ಜ್ ಅವರ ನಡುವೆ ನನಗೊಂದು ಸಖತ್ ಖುಷಿ ಆಗ್ತಾ ಇದೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಈ ಅಪ್ಡೇಟ್ ಬರ್ತಿರೋದು ನನ್ನ ವೈ ಟಿ ಸ್ಟುಡಿಯೋ ಆಪ್ ಇಂದ ನನ್ನ ಟಿ ಸ್ಟುಡಿಯೋ ಪ್ರಕಾರ ನಲವತ್ತ ನಾಲ್ಕು ಪರ್ಸೆಂಟ್ ಜನ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ವಿಡಿಯೋನ ನೋಡ್ತಾ ಇದ್ದೀರಾ ಗಾಯ್ಸ್ ಯಾಕೆ ಗಾಯ್ಸ್ ಯಾಕೆ ಗೈಸ್ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾವ್ ಇನ್ನೇನು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ರೀಚ್ ಆಗ್ತಾ ಇದೀವಿ ಅದಕ್ಕೂ ಮುಂಚೆ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಗಳನ್ನ ಇನ್ನೇನು ಇಷ್ಟೇ ಇಷ್ಟರಲ್ಲಿ ರೀಚ್ ಆಗ್ತಾ ಇದೀವಿ ಇನ್ನೊಂದು ಐವತ್ತು ಜನ ಸಬ್ಸ್ಕ್ರೈಬ್ ಆದ್ರೆ ಸಾಕು ಏಳು ಸಾವಿರ ಸಬ್ಸ್ಕ್ರೈಬ್ ಆಗ್ಬಿಡುತ್ತೆ ಅಂಡ್ ಏಳು ಸಾವಿರದ ಫ್ಯಾಮಿಲಿ ನಮ್ದಾಗುತ್ತೆ ಗೈಸ್ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇದೊಂದು ಅಂಬಲ್ ರಿಕ್ವೆಸ್ಟ್ ಅಂತಾನೆ ಹೇಳ್ಬಹುದು ಪ್ಲೀಸ್ ಇನ್ನು ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಇದೇ ರೀತಿಯ ಎಲ್ಲಾ ರೆಸ್ಲಿಂಗ್ ಅಪ್ಡೇಟ್ ಇನ್ಫಾರ್ಮೇಶನ್ ವಿಡಿಯೋನ ಕನ್ನಡದಲ್ಲಿ ನೋಡಲು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಯ್ತಲ್ವಾ ಮುಂದಿನ ಅಪ್ಡೇಟ್ ಹೋಗ್ಬಹುದಲ್ವಾ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರುವಂತದ್ದು ರಾಕ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರಾಕ್ ಅವರು ನಮಗೆ ಈ ಬಾರಿ ರಸಮನ್ಯದಲ್ಲಿ ನೋಡೋದಿಕ್ಕೆ ಸಿಕ್ತಾರೆ ಅಂತ ಬಹಳಷ್ಟು ಅಪ್ಡೇಟ್ ಗಳು ನಮಗೆ ನೋಡೋದಿಕ್ಕೆ ಸಿಕ್ಕಿತ್ತು ಬಟ್ ರಾಕ್ ಅವರು ಎಂಡಿಂಗ್ ಮೂಮೆಂಟ್ ಅಲ್ಲಿ ಇಲ್ಲ ನಾನು ರಸಮನೆಯಾಗೆ ಬರೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಇಂದ ಕೈ ಎತ್ತಿದ್ರು ಅದಕ್ಕೋಸ್ಕರ ಡಬ್ಲ್ಯೂ ಡಬ್ಲ್ಯೂ ನಮಗೆಲ್ಲ ಚೊಂಬ ಕೊಡ್ತು ಅಂಡ್ ನಮಗೆ ಈಗ ರಸಮನ್ಯದಲ್ಲಿ ಕೋಡಿ ರೋಡ್ಸ್ ವರ್ಸಸ್ ರೋಮನ್ ರೈನ್ಸ್ ಅವರ ನಡುವೆ ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ನಿಜ ಕೂಡ ಒಂದು ಮ್ಯಾಸಿವ್ ಮ್ಯಾಚ್ ಅಂತ ಹೇಳ್ಬಹುದು ಇದನ್ನು ಕೂಡ ಬಟ್ ರಾಕ್ ಅವರು ಈ ಬಾರಿ ರಸ ಬರಲಿಲ್ಲ ಅಂದ್ರೆ ಮುಂದಿನ ಬಾರಿ ಬರ್ತಾರ ಎಸ್ ಅಪ್ಡೇಟ್ ಇರೋದು ರಿಪೋರ್ಟ್ಸ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಕ್ರಿಯೇಟಿವ್ ಟೀಮ್ಸ್ ಈಗಾಗಲೇ ಡಬ್ಲ್ಯೂ ಗೆ ಹೇಳ್ತಾ ಇದೆಯಂತೆ ರಾಕ್ ಅವರು ಏನಾದ್ರು ನಿಮಗೆ ಮುಂದಿನ ಬಾರಿಯ ರಸಮೆನಿಯಾಗೆ ಬೇಕಂದ್ರೆ ಅವ್ರನ್ನ ಈಗಿಂದನೇ ಬುಕ್ ಮಾಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ಬಿಟ್ಟು ಡಬ್ಳಬ್ಲ್ಯೂ ಆರ್ ಕ್ರಿಯೇಟಿವ್ ಟೀಮ್ ಡಬ್ಲ್ಯೂ ಸಜೆಶನ್ಸ್ ಗಳನ್ನ ಕೊಡ್ತಾ ಇದೆಯಂತೆ ಇದು ಯಾವ ರೀತಿ ಅಂದ್ರೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರಬಹುದು ರಸಮೆನಿಯ ಟ್ವೆಂಟಿ ಸೆವೆನ್ ಅಲ್ಲಿ ನಮಗೆ ಜಾನ್ಸಿನ ಅಂಡ್ ಮಿಸೋ ಅವರ ಮ್ಯಾಚ್ ಅಲ್ಲಿ ನಮ್ಮ ರಾಕ್ ಅವರು ಬಂದ್ಬಿಟ್ಟು ಜಾನ್ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂಡ್ ಅದಾದ ಮಂಡೇ ನೈಟ್ ರೋಲೆ ನಮಗೆ ರಸಮೆನಿಯ ಟ್ವೆಂಟಿ ಏಟ್ ಗೆ ಜಾನ್ಸಿನಾ ವರ್ಸಸ್ ರಾಕ್ ಅವರ ನಡುವೆ ಡಬ್ ಮ್ಯಾಚ್ ನಫಿಷಿಯಲ್ ಆಗಿ ಕನ್ಫರ್ಮ್ ಮಾಡುತ್ತೆ ಸೊ ಅದೇ ರೀತಿ ರಾಕ್ ಅವ್ರನ್ನ ಈಗಿಂದನೇ ಕೂಡ ರಸಮೆನಿಯ ಫಾರ್ಟಿಗೆ ಬುಕ್ ಮಾಡಿದ್ರೆ ನಮ್ಮ ಜಾನ್ಸನ್ ಅವರು ಎಂಡ್ ಮೂಮೆಂಟ್ ಅಲ್ಲಿ ನಾನು ಬರೋದಿಲ್ಲ ಅಂತಾನೂ ಹೇಳೋದಕ್ಕೆ ಆಗೋದಿಲ್ಲ ಅದೇ ರೀತಿಯ ತಪ್ಪನ್ನ ಡಬ್ಲ್ಯೂ ಈ ಬಾರಿ ಕೂಡ ಮಾಡಿದ್ದು ರಾಕ್ ಅವರ್ನ ಸ್ಟಾರ್ಟಿಂಗ್ ಒಂದು ಅವರಿಗೆ ಹೇಳಿಲ್ಲ ಬರ್ತಾರೆ ಬರ್ತಾರೆ ಅಂತ ಅನ್ಕೊಂಡ್ರು ಬಟ್ ಲಾಸ್ಟ್ ಗೆ ನಮ್ಮ ರಾಕ್ ಅವರು ಬರೋದಿಲ್ಲ ಅಂತ ಹೇಳ್ಬಿಟ್ರು ಅದಕ್ಕೋಸ್ಕರ ಒಂದು ವರ್ಷದ ಮುಂಚೆಯಿಂದಾನೇ ನಮ್ಮ ರಾಕ್ ಅವರ್ನ ಬುಕ್ ಮಾಡಿ ಇಟ್ಕೊಂಡಿದ್ರೆ ಅದಾದ್ಮೇಲೆ ಅವರು ಬರೋದಿಲ್ಲ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ ಅಂಡ್ ಇದೇ ರೀತಿಯ ಪ್ಲಾನ್ಸ್ ಪ್ಲಾನ್ಸ್ಗಳನ್ನ ಐಡಿಯಾಸ್ ಗಳನ್ನ ಕ್ರಿಯೇಟಿವ್ ಟೀಮ್ ನಮ್ಮ ತ್ರಿಪಲ್ ಎಚ್ ಅವರಿಗೆ ತಿಳಿಸ್ತಿದೆಯಂತೆ ರಾಕ್ ಅವರ್ನ ಇವಾಗಿಂದಾನೆ ಬುಕ್ ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಸೊ ರಸಮಿನಿಯ ಫಾರ್ಟಿ ಅಷ್ಟೊತ್ತಿಗೆ ನಮ್ಮ ರಾಕ್ ಅವರು ಮತ್ತೊಮ್ಮೆ ಡಬ್ಲ್ಯೂ ಗೆ ಬರ್ಬೋದು ಒಂದು ಲಾಸ್ಟ್ ಮ್ಯಾಚ್ ನ ಆಡಬಹುದು ಅಂತ ಐಡಿಯಾಸ್ ಗಳನ್ನ ಕೊಡ್ತಾ ಇದೆಯಂತೆ ಸೊ ನೋಡೋಣ ನಾನು ಇದ್ರ ಬಗ್ಗೆ ಯಾವುದೇ ರೀತಿಯ ಸಜೆಷನ್ಸ್ ಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನಮ್ಮ ಎಲ್ಲರ ಮನಸ್ಸುಗಳನ್ನ ರಾಕ್ ಅವರು ನೋಯಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬಹುದು ನೀವೇ ಇದ್ರ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗನ್ ಮೈ ನೆಕ್ಸ್ಟ್ ವಿಡಿಯೋ